ಗೆಳೆಯೋ ಅಂದ ತಕ್ಷಣ ಅದು ಬರುತ್ತೆ ಸಿಂಹ. ಈಗ ಅಂದ್ಕೊಂಡೆ ನೋಡಿ ಅಲ್ಲ, ಒಂದು ಕಲೆ ಅನ್ನೋದೇ, ಈ ಸಿನಿಮಾ ಕಲೆ ಅನ್ನೋದೇ ಮೇಕ್ ಬಿಲೀವ್ ಆರ್ಟ್ ಅಂದರೆ ಏನು. ಈ ಲಾಂಗ್ ಶಾಟ್ ಮಿಡ್ ಶಾಟ್ ಅಂದರೆ ಏನಂದರೆ, ಲಾಂಗ್ ಶಾಟ್ ಯಾಕೆ ತೆಗಿತೀವಿ ಅಂದರೆ ಸೆಟ್ಟು ಎಸ್ಟಾಬ್ಲಿಷ್ ಆಗಬೇಕು. ಸ್ವಲ್ಪ ಅನುಸರಿಸ್ಕೊಂಡು ಚಿತ್ರೀಕರಣ ಮಾಡ್ತಾಯಿದ್ರು ಆವಾಗ ಪ್ರಾರಂಭದ ದಿನಗಳಲ್ಲಿ. ಈಗ ಅದೇ ಹೊರೆ ಆಗ್ತಾಯಿದೆ. ಆದರೆ ಡ್ಯಾನ್ಸ್ ಮಾಸ್ಟರ್ಗೆ ಡ್ಯಾನ್ಸ್ ಅಸಿಸ್ಟೆಂಟ್ ಅಂತ ಇರ್ತಾರೆ. ವಾಟ್ ಈಸ್ ಆರ್ಟ್ ಅಂದರೆ ಎಕ್ಸಾಜುರೇಷನ್ ಆಫ್ ಲೈಫ್. ಕೆಲವು ರಸಗಳನ್ನ ಆರಿಸ್ಕೊಂಡು ಚಿತ್ರದಲ್ಲಿ ನಾವು ಅಳವಡಿಸ್ಕೋತೀವಿ. ಹಾಸ್ಯ ರಸ ಇರುತ್ತೆ, ಅದು ಹೆಣ್ಣುಗೊಂದು ಡ್ಯೂಪ್ ಇರುತ್ತೆ, ಈ ನಾಯಕನಿಗೊಂದು ಡ್ಯೂಪ್ ಇರುತ್ತೆ, ಆ ಥರ ಇರುತ್ತೆ. ಅದೆಲ್ಲ ಗೊತ್ತಾಗೋಯ್ತು ಜನಗಳಿಗೆ. ಏಯ್ ಹೊಡೆಯೋದೇ ಇಲ್ವೋ ಸುಮ್ಮನೆ, ಈಗಂತಾನೆ ಅವನು ಕೆಳಗಡೆ ಬಿಡ್ತಾನೆ ಅಷ್ಟೇ. ನಾನು ಈ ಕ್ಯಾಮ್ರಾಮೆನ್ ಅಂತ ಬಂದಾಗ ಇಂಡೋರ್ ಶೂಟಿಂಗ್ ಔಟ್ಡೋರ್ ಶೂಟಿಂಗ್ ಅಂತ ಹೇಳಿದೆ. ಹೊರಾಂಗಣ ಒಳಾಂಗಣ ಚಿತ್ರೀಕರಣ ಕೂಡ ನಾನು ಹೇಳಿದೆ. ನಿರ್ದೇಶಕರ ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಕೆಲಸ ಮಾಡುವಂಥವರು ಚಿತ್ರೀಕರಣದ ಸಮಯದಲ್ಲಿ ಈ ಛಾಯಾಗ್ರಾಹಕರಾಗ್ತಾರೆ. ಆಮೇಲೆ ಇಂಡೋರ್ ಶೂಟಿಂಗ್ ಅಂತ ಬಂದಾಗ ಕಲಾ ನಿರ್ದೇಶಕರು ಕೂಡ ಜೊತೆ ಜೊತೆಯಲ್ಲಿ ಕೆಲಸ ಮಾಡ್ತಾರೆ. ಆದರೆ ನಾವು ಅದೇನು ಇಂಡೋರ್ ಔಟ್ಡೋರ್ ಅಂತ, ಈ ಕಮರ್ಷಿಯಲ್ ಚಿತ್ರಗಳಲ್ಲಿ ಬಹಳ ದೊಡ್ಡ ಹೆಸರುಗಳಿದ್ದವು. ಬಹಳ ನಾವು ಇಂಡೋರ್ ಶೂಟಿಂಗ್ ಔಟ್ಡೋರ್ ಶೂಟಿಂಗ್ ಅಂತ ತುಂಬ ಕ್ಯಾಲ್ಕುಲೇಟ್ ಮಾಡಿ ಅದನ್ನು ಮಾಡ್ತೀವಿ. ಔಟ್ಡೋರ್ ಕಡಿಮೆ ಇರುತ್ತೆ, ಇಂಡೋರ್ ಜಾಸ್ತಿ ಇರುತ್ತೆ. ಆದರೆ ಈ ಕಲಾತ್ಮಕ ಅಂತ ಹೇಳಿದ್ರೆ ಅದು ಎಕ್ಸ್ಪೆರಿಮೆಂಟ್ ಚಿತ್ರ ಅಂತೀವೋ, ಇದು ಏನೋ ಆರ್ಟ್ ಫಿಲಮ್ ಅಂತೀವೋ, ಏನೋ ಹೆಸರಿಡ್ತೀವಿ ಅದಕ್ಕೇನು ಇದೆಯಲ್ಲ. ಅವರೇನು ಅವ್ರಿಗೇನಂದರೆ ಇಂಡೋರು ಔಟ್ಡೋರು ಎಲ್ಲನೂ ಒಂದೇ. ಹೊರಗಡೆ ಬಂದಮೇಲೆ ಮನೆ ಒಳಗಡೆ ತೆಗಿತೀವಿ, ಮನೆಯಿಂದ ಹೊರಗಡೆ ತೆಗಿತೀವಿ ಅಷ್ಟೇ. ಆದರೆ ಎಲ್ಲವೂ ಔಟ್ಡೋರೇ ಆಗುತ್ತೆ ಅವ್ರಿಗೆ. ಅವ್ರ ಮೊದಲು ಈ ಕಮರ್ಷಿಯಲ್ ಚಿತ್ರಗಳು ಸೆಟ್ಟೇ ಹಾಕಿ ಸ್ಟುಡಿಯೋದಲ್ಲೇ ತೆಗಿತಾ ಇದ್ದರು, ಆ ಥರ ಇತ್ತು ಅದು. ಆ ಥರ ತಗೊಂಡು ಬಂದರು ಅವರು ಅಲ್ಲಿ. ಅದೇ ಅಫ್ಕೋರ್ಸ್ ನಾನು ಮೊದಲೇ ಹೇಳಿದ್ದೀನಲ್ಲ, ಹಾಗೆ ಅದು ಡೈಲಾಗ್ಸಲ್ಲೆಲ್ಲ ಇಂಡೋರ್ನಲ್ಲಿ ಡಬ್ ಮಾಡ್ತಾ ಇರಲ್ಲ, ಔಟ್ಡೋರ್ ಮಾತ್ರ ಡಬ್ಬಿಂಗ್ ಮಾಡ್ತಾ ಇತ್ತು. ನಂತರ ಅವರು ಕೂಡ ಏನು ಮಾಡಿದ್ರು, ಪೂರ್ತಿ ಪಿಕ್ಚರು ಡಬ್ ಮಾಡ್ಬೋಣ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಅದು ಪೂರ್ತಿ ಪಿಕ್ಚರ್ ಡಬ್ ಮಾಡೋರು. ಯಾಕೆಂದರೆ ಕ್ಯಾಮ್ರಾ ಇಟ್ಕೊಳ್ಳೋದಕ್ಕೆ ಅವಕಾಶ ಭಾಳ ಮುಖ್ಯ ಆಗುತ್ತೆ. ಯಾಕೆಂದರೆ ಸೌಂಡು ಇಟ್ಕೋಬೇಕು, ಕ್ಯಾಮ್ರಾಗೂ ಅವಕಾಶ ಮಾಡಿಕೊಡ್ಬೇಕು. ಇದೆರಡಕ್ಕೂ ಅದಕ್ಕೆ ಬೂಮ್ ಅಂತ, ಸೌಂಡ್ ಬೂಮ್ ಅಂತ ಇರುತ್ತೆ. ಆ ಬೂಮ್ನಲ್ಲಿ ಒಬ್ಬರು ಅದನ್ನು ತಳ್ಕೊಂಡು ಹೋಗ್ತಾ ಇರ್ತಾರೆ ಟ್ರಾಲಿ ಥರ. ಅದು ಫೇಸಿಂಗ್ ಯಾರಿರ್ತಾರೆ, ಆರ್ಟಿಸ್ಟ್ ಯಾರು ಮಾತಾಡ್ತಾರೋ ಅವ್ರ ಕಡೆಗೆ ತಿರ್ಕೋಬೇಕು ಮೈಕು. ಅದೊಂದು ದಾರ ಇರುತ್ತೆ, ಈಗ ತಿರ್ಗಿಸೋದು ಹಾಗೆ ತಿರ್ಗಿಸೋದು ಈ ಥರದ್ದೆಲ್ಲ ಇರುತ್ತೆ. ಅದೆಲ್ಲ ಯಾರಪ್ಪ ತಲೆ ಕೆಡಿಸ್ಕೊ, ಎಲ್ಲ ಒಂದು ಕಡೆ ಇಟ್ಕೊಂಡು ತೊಗೊಳ್ರಿ ಸಾಕು ನಾನು ಡಬ್ ಮಾಡ್ತೀನಿ ಅಂತ ಹೇಳಿದ್ರೆ, ಅವಾಗ ಕ್ಯಾಮ್ರಾಗೆ ಒಂದು ಸ್ವತಂತ್ರ ಇರುತ್ತೆ, ಎಲ್ಲಿ ಬೇಕಾದ್ರೂ ಇಟ್ಕೋಬೋದು, ಯಾಕೆ ಬೇಕಾದ್ರೂ ತೊಗೋಬೋದು ಮಾಡ್ಬೋದು. ಅದಕ್ಕೋಸ್ಕರ ನಂತರ ಏನಾಗೋಗ್ಬಿಡ್ತು, ಈ ಕಲಾತ್ಮಕ ಚಿತ್ರಗಳು ಎಲ್ಲಿ ಮನೆಗಳಲ್ಲಿ ಶೂಟ್ ಮಾಡೋರು ಇದು ಮಾಡಲ್ಲ. ಅವಾಗ ಪ್ರೊಡ್ಯೂಸರ್ಗೆ ಅನ್ನಿಸ್ತು, ಯಾಕೆ ನಾವು ಕೂಡ ಮನೆಗಳಲ್ಲೇ ಹೋಗಿ ಶೂಟ್ ಮಾಡಬಾರ್ದು, ಯಾಕೆಂದರೆ ಇಲ್ಲಿ ಸೆಟ್ ಹಾಕಬೇಕು, ಸೆಟ್ಟಿಗೆ ನಾವು ದುಡ್ಡು ಕೊಡಬೇಕು, ಆಮೇಲೆ ಫ್ಲೋರಿಗೆ ದುಡ್ಡು ಕೊಡಬೇಕು, ಅದಕ್ಕೆ ಇದೆಲ್ಲ ಇರುತ್ತಲ್ಲ, ಈ ಮನೆಗಳಿಗೆ ಹೋಗ್ಬಿಡ್ತು ಅಂತೇಳಿದ್ರೆ. ಆವಾಗ ಪ್ರಾರಂಭದ ದಿವಸಗಳಲ್ಲಿ ಈ ಮನೆಗಳು ಕೊಡೋರಿಗೆ ಒಂದು ಖುಷಿ ಇತ್ತು, ನಮ್ಮನೇಲಿ ಶೂಟಿಂಗ್ ಮಾಡ್ತಾರೆ, ನಮ್ಮನೇಲಿ ಶೂಟಿಂಗ್ ಮಾಡ್ತಾರೆ ಅಂತ ಹೇಳ್ಕೊಳ್ಳೋಕೆ ಒಂದು ಅವ್ರಿಗೆ ಬೇಕಾಗಿತ್ತು. ಆವಾಗೆಲ್ಲ ಕಡಿಮೆ ಇತ್ತು, 5,000 6,000 ಕೆಲವರು ಬಿಟ್ಟು ಕೊಟ್ಬಿಡೋರು, ಕೆಲವರು 2,000 ಕಡಿಮೆ ಮಾಡ್ತಾಯಿತ್ತು. ಆಮೇಲೆ ಹೋಗ್ತಾ ಹೇಗೆ ಈ ಕಲಾತ್ಮಕ ಚಿತ್ರಗಳ ಜೊತೆಯಲ್ಲಿ ವ್ಯಾಪಾರಿ ಚಿತ್ರಗಳು ಕೂಡ ಮನೆಗಳಲ್ಲಿ ಶೂಟ್ ಮಾಡಿದ್ರೋ ಏನೋ, ಆವಾಗ ಅದರ ಬೆಲೆಗಳು ಜಾಸ್ತಿ ಆಗೋಗ್ಬಿಡ್ತು. 50,000 ರೂಪಾಯಿ 100,000 ಮನೆಗಳಿಗೆ ಒಂದು ದಿವಸ ಬಾಡಿಗೆ ಕೊಟ್ಕೊಂಡು ಇವಾಗ ಚಿತ್ರೀಕರಣಗಳು ನಡೀತಾ ಇದೆ ಇವಾಗ. ಹಾಗಾಗಿ ಸೆಟ್ಟಿಗಿಂತ ಕಾಸ್ಟ್ಲಿ ಆಗೋಗ್ಬಿಡ್ತು ಮನೆಗಳಲ್ಲಿ ಚಿತ್ರೀಕರಣ ಮಾಡೋದು. ಆದರೆ ಮನೆಗಳಲ್ಲಿ ಚಿತ್ರೀಕರಣ ಮಾಡೋದು ವ್ಯಾಪಾರಿ ಚಿತ್ರಗಳಿಗೆ ಸ್ವಲ್ಪ ಸ್ವತಂತ್ರ ಕಡಿಮೆ ಆಗೋಗ್ಬಿಡ್ತು. ಯಾಕೆ ನಿರ್ದೇಶಕರು ಹೇಳಿದಾಗೆ ಕ್ಯಾಮ್ರಾಮ್ಯಾನ್ ವರ್ಕ್ ಮಾಡೋಕ್ಕಾಗ್ತಾ ಇರಲ್ಲ. ಯಾಕೆಂದರೆ ಇವಾಗ ಯಾವುದೋ ಒಂದು ಲಾಂಗ್ ಶಾಟ್ ಇಡ್ತೀವಿ, ಒಂದು ಮನೆ ಕಾಣುತ್ತೆ. ಏನು ಈ ಲಾಂಗ್ ಶಾಟ್ ಮಿಡ್ ಶಾಟ್ ಅಂದರೆ ಏನಂದರೆ, ಲಾಂಗ್ ಶಾಟ್ ಯಾಕೆ ತೆಗಿತೀವಿ ಅಂದರೆ ಸೆಟ್ಟು ಎಸ್ಟಾಬ್ಲಿಷ್ ಆಗಬೇಕು. ಮನೆ ಯಾವುದೋ ಮನೆಯಲ್ಲಿ ನಾವು ಚಿತ್ರೀಕರಣ ಮಾಡ್ತಾಯಿದ್ದೀವಿ ಲಾಂಗ್ ಶಾಟ್, ಅದರೊಳಗೆ ಅಲ್ಲಿಂದ ಮಿಡ್ ಲಾಂಗ್ ಅಂತ ಬರ್ತೀವಿ, ಸ್ವಲ್ಪ ಹತ್ತಿರ ಬರ್ತೀವಿ. ಆವಾಗ ಏನಾಗುತ್ತೆ, ಆರ್ಟಿಸ್ಟ್ಗಳು ಯಾರ್ಯಾರು ಇದ್ದಾರೆ, ಮನೆ ಮೊದಲು ಲೊಕೇಶನ್ ಎಸ್ಟಾಬ್ಲಿಷ್ ಮಾಡ್ತೀವಿ, ಆಮೇಲೆ ಆರ್ಟಿಸ್ಟ್ಗಳನ್ನ ಎಸ್ಟಾಬ್ಲಿಷ್ ಮಾಡ್ತೀವಿ, ಆಮೇಲೆ ಕಥೆನ ಎಸ್ಟಾಬ್ಲಿಷ್ ಮಾಡಿಕೊಂಡು ಕ್ಲೋಸಪ್ಪು, ಮಿಡ್ ಶಾಟು, ಸಜೆಷನ್ ಶಾಟು ಇದೆಲ್ಲ ನಾವು ತೆಗೆಯೋದಕ್ಕೆ ಹತ್ತಿರ ಹತ್ತಿರ ಬಂದಾವಾಗ ಏನಾಗುತ್ತೆ, ಕಥೆಗೆ ಹೋಗ್ತೀವಿ ನಾವು.
ಆರ್ಟಿಸ್ಟ್ ಮೇಲೆ ಇದು ಮಾಡ್ತೀವಿ, ಹಾಗೆ ನಾವು ಚಿತ್ರೀಕರಣ ಮಾಡ್ಕೊಂಬರ್ತೀವಿ. ಹಾಗಾಗಿ ಏನಾಯಿತು, ಈ ಡೈರೆಕ್ಟ್ರ್ ಹೇಳೋ ಏನು ಶಾರ್ಟ್ಸ್ ಹೇಳ್ತಾರೆ, ಕ್ಯಾಮ್ರಾಮನ್ ಇಟ್ಕೊಳ್ಳೋದಕ್ಕೆ ಕಷ್ಟ ಆಗ್ತಾಯಿತ್ತು. ಕ್ಯಾಮ್ರಾಮನ್ ಸೆಟ್ ಆದರೆ ಎಲ್ಲಿ ಬೇಕಾದ್ರೂ ಕ್ಯಾಮ್ರಾ ಓಡಾಡಿಸ್ಬೋದು, ಆದರೆ ಇದು ಮಾಡೋವಾಗ ಈ ಕಡೆ ಬರುತ್ತೆ ಅಂದರೆ ಅಲ್ಲೊಂದು ಗೋಡೆ ಬಂದುಬಿಡುತ್ತೆ, ಇಲ್ಲ ಮೆಟ್ಟಿಲು ಬಂದುಬಿಡುತ್ತೆ, ಇಲ್ಲ ಈ ಇಲ್ಲೇನೋ ಇನ್ನೇನೋ ಮನೆಗಳು ಹೇಗಿರುತ್ತೋ ಹಾಗೆ ತಾನೆ. ಇಲ್ಲಿ ಇಲ್ಲ ಅಂತ ಹೇಳಿದ್ರೆ ಸೆಟ್ ಹಾಕಿದ್ರೆ ಅಡುಗೆ ಮನೆ ನಮ್ಗೆ ಎಲ್ಲಿ ಬೇಕೋ ಅಲ್ಲಿ ಹಾಕೋಬೋದು. ಯಾವುದೋ ವಾಸ್ತು ಪ್ರಕಾರ ಇಲ್ಲ ಸರ್, ಈಶಾನ್ಯದಲ್ಲಿ ಅಗ್ನಿಮೂಲೆಯಲ್ಲಿ ಅಡುಗೆ ಮನೆ ಇರಬೇಕು, ದೇವಮೂಲೆಯಲ್ಲಿ ಇದು ಅದೆಲ್ಲ ಏನಿಲ್ವೇ ಇಲ್ಲ. ಅಲ್ಲಿ ಯಾವುದೋ ಮೂಲೆಯಲ್ಲಿ ಏನು ಬೇಕಾದ್ರೂ ಮಾಡ್ಕೋಬೋದು. ಸೆಟ್ ಹಾಕ್ಕೊಂಡಾಗ ಮನೆಗಳು ಯಾವ ರೀತಿ ಕಟ್ಟಿರ್ತಾರೋ ಆ ರೀತಿ ಶಾರ್ಟ್ಸ್ ಇಟ್ಕೊಂಡು ಇವರಿಗೆ ಕಲಾತ್ಮಕ ಚಿತ್ರಗಳಿಗೆ ಅಡುಗೆ ಮನೆಯಲ್ಲಿರುತ್ತೋ ನೈಜವಾಗಿ ನೈಜತೆ ಇರುತ್ತೆ ಅದರಿಂದ ಅಂತ ಅಲ್ಲಿ ಅಡುಗೆ ಮನೆ ಶೂಟ್ ಮಾಡೋರು, ದೇವ್ರ ಮನೆಯಲ್ಲಿರುತ್ತೋ ಅಲ್ಲಿ, ಬೆಡ್ರೂಮಲ್ಲಿರುತ್ತೋ ಅಲ್ಲಿ ಅಲ್ಲೇ ಶೂಟ್ ಮಾಡೋರು. ಅದು ಈ ಬೇರೆ ಕಮರ್ಷಿಯಲ್ ಚಿತ್ರಗಳಲ್ಲಿ ಕತೆ ಹೇಳೋವಾಗ ಅವ್ರಿಗೆ ಸ್ವಲ್ಪ ಕಷ್ಟ ಸಾಧ್ಯ ಇವತ್ತಿಗೂ ಅನ್ನಿಸ್ತಾ ಇದೆ. ಆದರೆ ಅದು ಕಡಿಮೆ ದುಡ್ಡಲ್ಲಿ ನಮಗೆ ಸೆಟ್ ಸಿಗುತ್ತೆ, ಮನೆಗಳು ಸಿಗುತ್ತೆ ಅಂತ ಆವಾಗಿತ್ತಲ್ಲ, ಅದಕ್ಕೋಸ್ಕರ ಅವರು ಅದನ್ನು ಕಾಂಪ್ರಮೈಸ್ ಮಾಡಿಕೊಂಡು ಸ್ವಲ್ಪ ಅನುಸರಿಸ್ಕೊಂಡು ಚಿತ್ರೀಕರಣ ಮಾಡ್ತಾಯಿದ್ರು ಆವಾಗ ಪ್ರಾರಂಭದ ದಿನಗಳಲ್ಲಿ. ಈಗ ಅದೇ ಹೊರೆ ಆಗ್ತಾಯಿದೆ. 50,000 to 1,00,000 rupees ದಿನಕ್ಕೆ ಕೇಳೋ ಅಂಥ ಮನೆಗಳು ಆಗಿರೋದ್ರಿಂದ ಕಮರ್ಷಿಯಲ್ ಚಿತ್ರಗಳಿಗೆ. ಹಾಗಾಗಿ ಇವಾಗೇನಾಗ್ತಾಯಿದೆ ಅಂದರೆ ತಿರುಗಿ ಚಕ್ರ ಪುನಃ ತಿರುಗ್ತಾ ಇದೆಯಲ್ಲ, ಅದು ಪುನರಪಿ ಜನರಂ ಪುನರಪಿ ಮರಣಂ ಅಂದಾಗೆ ಹುಟ್ಟು ಸಾವು ನಡೀತಾನೇ ಇರುತ್ತೆ, ಈ ಚಕ್ರ ತಿರುಗ್ತಾನೆ ಇರುತ್ತೆ ಅಂದ ಹಾಗೆಯೇ ಇವಾಗ ಪುನಃ ಈ ವ್ಯಾಪಾರಿ ಚಿತ್ರದವರು ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟ್ನವರು ತುಂಬ ದುಡ್ಡಿರೋರು ಅವರೆಲ್ಲ ದೊಡ್ಡ ಜಾಗ ತೊಗೊಂಡು ಅಲ್ಲಿ ಫ್ಲೋರ್ಗಳು ಕಟ್ತಾ ಇದ್ದಾರೆ, ಇವಾಗ ಸೆಟ್ ಹಾಕ್ತಾ ಇದ್ದಾರೆ. ಇರೋ ಸ್ಟುಡಿಯೋಗಳು ಅಂತ ಕಟ್ಟಿದ ಕಡೆಗೆ ಇವಾಗ ಟಿ ವಿ ಚಾನಲ್ನವರು ಅವರ ಪ್ರೋಗ್ರಾಮ್ಗಳಿಗೆ ಬುಕ್ ಮಾಡಿ ಇಟ್ಕೊಂಬಿಟ್ಟಿದ್ದಾರೆ. ಯಾವುದೋ ಬೇಕಾದಷ್ಟು ಬರುತ್ತಲ್ಲ ಈ ಮ್ಯೂಸಿಕ್ ಪ್ರೋಗ್ರಾಮು ಆಮೇಲೆ ಹಾಡುಗಾರಿಕೆದು ಅದೆಲ್ಲ ಬರುತ್ತಲ್ಲ, ಎಲ್ಲ ಚಾನಲ್ನವ್ರಿಗೂ ಅದು ಬೇಕೇ ಬೇಕು. ಚಾನಲ್ಲು 24/7 ಆಗೋಗ್ಬಿಟ್ಟಿದೆ. ಅದಕ್ಕೆ ಅವರು ಫ್ಲೋರ್ಗಳನ್ನೆಲ್ಲ ಅವರು ಬಾಡಿಗೆಗೆ ತೊಗೊಂಬಿಟ್ಟಿದ್ದಾರೆ. ಈ ಇವರು ಕಮರ್ಷಿಯಲ್ ಚಿತ್ರ ತೆಗಿಬೇಕಾದರೆ ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟ್ನವರು ದೊಡ್ಡ ತುಂಬ 4-5 acres ಅವ್ರದ್ದು ಅಲ್ಲಿ ಸೆಟ್ ಹಾಕ್ಬಿಟ್ಟಿರ್ತಾರೆ, ಇಲ್ಲ ಒಂದು ಫ್ಲೋರ್ ಥರ ಹಳೆ ಫ್ಲೋರ್ ಥರನೇ ಕಟ್ಬಿಟ್ಟು ಅಲ್ಲಿ ಬಿಟ್ಟಿದ್ದಾರೆ. ಈ ಥರ ತಿರುಗಿ ಮೊದಲಿದ್ದಾಗೇನೆ ಪುನಃ ತಿರುಗಿ ಬರ್ತಾ ಇದೆ. ಹಾಗೆ ಯಾವುದು ಎಲ್ಲಾಗಬೇಕು ಹೇಗಾಗಬೇಕು ಅದಿದ್ದರೆ ಅದೇ ಕರೆಕ್ಟೇ ಹೊರತು ಇಲ್ಲದೆ ಆಗೋದೇ ಇಲ್ಲ. ಹಾಗಾಗಿ ಈ ಇಂಡೋರ್ ಶೂಟಿಂಗು ಔಟ್ಡೋರ್ ಶೂಟಿಂಗು ಚಿತ್ರೀಕರಣ ಕೆಲವು ಕಡೆ ನಾವು ಅನುಸರಿಸ್ಕೊಂಡು ಹೋಗಬೇಕು, ಕೆಲವು ಕಡೆ ಇದ್ದಿದ್ದು ಇದ್ದಾಗೆ ತೆಗೆಯೋದಕ್ಕೆ ಅದು ಬೇಕಾಗತ್ತೆ, ಆ ಥರದ್ದು ಬೇಕಾಗತ್ತೆ, ಅದು ಬಹಳ ಮುಖ್ಯ ಆಗುತ್ತೆ. ಇನ್ನೊಬ್ಬ ನಮ್ಮ ಬಹಳ ಮುಖ್ಯವಾದವರು, ಎಲ್ಲರೂ ಮುಖ್ಯವಾದವ್ರೇ, ಇವರು ಮುಖ್ಯ ಇಲ್ಲ ಅವರು ಅಮುಖ್ಯ ಇವರು ಮುಖ್ಯ ಅಂತ ನಾವು ಹೇಳೋಕ್ಕಾಗದೇ ಇಲ್ಲ. ಡ್ಯಾನ್ಸ್ ಮಾಸ್ಟರ್ ಅಂತ, ಡ್ಯಾನ್ಸ್ ಡೈರೆಕ್ಟರ್ ಅಂತ ಹೇಳ್ತಾರೆ, ಡ್ಯಾನ್ಸ್ ಮಾಸ್ಟರ್ ಅಂತ ಹೇಳ್ತಾರೆ. ಆ ಡ್ಯಾನ್ಸ್ ಮಾಸ್ಟ್ರು ಅವರೇನಂತ ಹೇಳಿದ್ರೆ ಚಿತ್ರೀಕರಣದಲ್ಲಿ ಇವರು ನಾಯಕ ನಾಯಕಿಗೆ ಈ ಕಮರ್ಷಿಯಲ್ ಚಿತ್ರಗಳಲ್ಲಿ ಒಂದು ಡ್ಯಾನ್ಸ್ ಇದ್ದೇ ಇರುತ್ತೆ. ಹಾಗಾಗಿ ಅದಕ್ಕೆ ಅವ್ರೇನು ಮಾಡ್ತಾರೆ, ಡ್ಯಾನ್ಸ್ ಮಾಸ್ಟರ್ ಬಂದ ತಕ್ಷಣ ಹಾಡು ಕೇಳ್ಕೊತಾರೆ, ಅವ್ರಿಗೊಂದು ಕ್ಯಾಸೆಟ್ಟಲ್ಲೋ ಏನೋ ಹಾಕಿ ಅವ್ರು ಕೊಟ್ಬಿಡ್ತಾರೆ, ಅವ್ರು ಕೇಳ್ತಾ ಇರ್ತಾರೆ ಆ ಹಾಡನ್ನ ಯಾವ ರೀತಿ ಸಂದರ್ಭಗಳೆಲ್ಲ ಡೈರೆಕ್ಟ್ರ್ ಹೇಳ್ತಾರೆ, ಕೇಳ್ಕೊಂಡಿರ್ತಾರೆ ಔಟ್ಡೋರಾ ಇಂಡೋರಾ ಯಾವ ರೀತಿ ಏನು ಸಮಾಚಾರ ಅಂತ ಅದ್ರ ಪ್ರಕಾರ ಕೇಳಿಕೊಂಡು ಹೀರೋ ಹಾಡು ಸಾಲುಗಳೇನು ಹೀರೋಯಿನ್ ಸಾಲುಗಳೇನು ಅಂತ ಕೇಳಿಕೊಂಡು ಅದಕ್ಕೆ ಏನೇನು ಮಾಡಿದ್ರೆ ಆ ಹಾಡು ಜನಗಳ ಮನಸ್ಸಿನಲ್ಲಿ ಉಳಿಯೋ ಹಾಗಾಗುತ್ತೆ ಅಂದ್ಕೊಂಡು ಡ್ಯಾನ್ಸ್ ಮಾಸ್ಟ್ರು ಅದನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ಕೇಳಿ 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 ಕೇಳಿಕೊಂಡು ಅದನ್ನು ಆವಾಗ ಪ್ರೊಡಕ್ಷನ್ಗೆ ತಿಳಿಸ್ತಾರೆ, ಇದೆಲ್ಲ ಬೇಕಾಗುತ್ತಪ್ಪ ಏನು ಬೇಕಾಗುತ್ತೆ ಯಾಕೆ ಅದು ಯಾಕೆ ಇದು ಯಾಕೆ ಅಂತಾನೆ ಡೈರೆಕ್ಟ್ರ್ ಹತ್ರ ಡಿಸ್ಕಸ್ ಮಾಡ್ತಾರೆ, ಯಾವ್ದು ಚೆನ್ನಾಗಿರುತ್ತೆ ಅಂತ ಅನಿಸುತ್ತೋ ಅದನ್ನೆಲ್ಲ ಅವ್ರಿಗೆ ಅಳವಡಿಸಿ ಕೊಟ್ಟರೆ ಅವರು ಡ್ಯಾನ್ಸ್ ಮಾಸ್ಟ್ರು ಆ ಹಾಡುಗಳನ್ನ ತೆಗಿತಾರೆ. ಕೆಲವು ಪ್ಯಾಥೋ ಹಾಡುಗಳಿರುತ್ತೆ ಮೂಡಲ್ಲಿ ತೆಗಿತಾರೆ ಅದನ್ನು, ಅದಕ್ಕೂ ಕೂಡ ಒಂದೊಂದು ಸರ್ತಿ ಡೈರೆಕ್ಟ್ರೇ ಮೂಮೆಂಟ್ ಇಲ್ಲದಿದ್ದರೆ ಅವರೇ ಕ್ಯಾಮ್ರಾ ಯಾವ ರೀತಿ ಬೇಕು ಇಟ್ಕೊಂಡಿದ್ದೆ ತೆಗಿತಾರೆ, ಹೀರೋ ಮೂಡಲ್ಲಿರ್ತಾರ ಹೀರೋಯಿನ್ ಮೂಡಲ್ಲಿರ್ತಾರ ಆ ಥರದ್ದು, ಇಲ್ಲ ಅಂತ ಹೇಳಿದ್ರೆ ಡ್ಯಾನ್ಸ್ ಮಾಸ್ಟರ್ನೇ ಇಟ್ಕೊಂಡು ಹಾಡು ಅಂದರೆ ಡ್ಯಾನ್ಸ್ ಮಾಸ್ಟರ್ ಇಟ್ಕೊಂಡ್ಬಿಡ್ತಾರೆ. ಅದು ಒಂದು ಡ್ಯಾನ್ಸ್ ಮಾಸ್ಟರ್. ಆದರೆ ಡ್ಯಾನ್ಸ್ ಮಾಸ್ಟರ್ಗೆ ಡ್ಯಾನ್ಸ್ ಅಸಿಸ್ಟೆಂಟ್ ಅಂತ ಇರ್ತಾರೆ ಅವ್ರು, ಯಾಕೆಂದರೆ ಇವರು ಕಂಪೋಸ್ ಮಾಡ್ತಾರೆ, ಯಾರು ಡ್ಯಾನ್ಸ್ ಮಾಸ್ಟ್ರು ಮೂಮೆಂಟ್ಗಳನ್ನ ಕಂಪೋಸ್ ಮಾಡ್ತಾರೆ, ಕಂಪೋಸ್ ಮಾಡಿದಂಥ ಮೂಮೆಂಟ್ಗಳನ್ನ ಹೀರೋಗೋ ಹೀರೋಯಿನ್ಗೋ ಯಾರು ಅದರೊಳಗೆ ಅಭಿನಯಿಸಬೇಕೋ ಅವರಿಗೆ ಹೇಳ್ಕೊಡೋದಕ್ಕೆ ಒಬ್ಬರು ಡ್ಯಾನ್ಸ್ ಅಸಿಸ್ಟೆಂಟ್ ಅಂತ ಒಬ್ಬರು ಇರ್ತಾರೆ, ಅವರು ಅವ್ರಿಗೆ ಹೇಳ್ಕೊಡ್ತಾರೆ.
ಇವಾಗ ಹೀರೋ ಹೀರೋಯಿನ್ ಇಬ್ಬರೂ ಡ್ಯಾನ್ಸ್ ಮಾಡಬೇಕು ಅಂತ ಬಂದಾಗ ಇಬ್ಬರು ಡ್ಯೂಪಿ ಇಬ್ಬರು ಅಸಿಸ್ಟೆಂಟ್ಗಳು ಬರ್ತಾರೆ. ಹೀರೋಗೆ ಹೇಳ್ಕೊಡೋ ಮೇಲ್ ಅಸಿಸ್ಟೆಂಟ್ ಒಬ್ಬ ಇರ್ತಾನೆ, ಹೀರೋಯಿನ್ಗೆ ಹೇಳ್ಕೊಡೋ ಅಂತ ಫಿಮೇಲ್ ಅಸಿಸ್ಟೆಂಟು ಒಬ್ಬರು ಇರ್ತಾರೆ. ಹಾಗಾಗಿ ಅದು ಕೂಡ ಸಾಧ್ಯವಾಗುತ್ತೆ, ಆ ಥರದ್ದು ಕೂಡ ನಡೆಯುತ್ತೆ. ಆಮೇಲೆ ಗ್ರೂಪ್ ಒಂದು ಬೇಕು ಅಂತ ಹೇಳಿದಾಗ ಆವಾಗ ಗ್ರೂಪ್ ಡ್ಯಾನ್ಸರ್ಸ್ ಅಂತ ಬರ್ತಾರೆ, ಅದರೊಳಗೆ ಮೇಲು ಫಿಮೇಲು ಅವ್ರ ಕಾಸ್ಟ್ಯೂಮ್ಸು ಇದನ್ನೆಲ್ಲ ಅದು ಕ್ಯಾಮ್ರಾಮೆನ್ನು ಡೈರೆಕ್ಟ್ರು ಡ್ಯಾನ್ಸ್ ಮಾಸ್ಟ್ರು ಕೂತ್ಕೊಂಡು ಯೋಚನೆ ಮಾಡಿ ಯಾರ್ಯಾರು ಹೇಗೆ ಕಾಣಬೇಕು ಯಾವ ಥರ, ಆವಾಗವಾಗ ಬದಲಾವಣೆ ಆಗುತ್ತೆ ಒಂದೊಂದು ಸರ್ತಿ. ಈ ಥರದ್ದು ಎಲ್ಲವೂ ಕೂಡ ಜನಗಳಿಗೆ ಆಕರ್ಷಣೆ ಇರಬೇಕು ಅನ್ನೋ ದೃಷ್ಟಿಯಿಂದ ಅವರು ಅದನ್ನು ಮಾಡ್ತಾರೆ. ಹಾಗಾಗಿ ಡ್ಯಾನ್ಸ್ ಮಾಸ್ಟರ್ ಅಂತ ಒಬ್ಬರು ಹಾಡುಗಳು ಒಂದು ನೃತ್ಯಕ್ಕೆ ನೃತ್ಯ ಇರುವಂಥ ಜಾಗಗಳಾಗಲಿ, ನಾಯಕ ನಾಯಕಿಯರು ನೃತ್ಯ ಮಾಡಿಕೊಂಡು ಮಾಡೋದಾಗಲಿ ಅದೆಲ್ಲ ಇದ್ದಾಗ ಈ ಡ್ಯಾನ್ಸ್ ಮಾಸ್ಟರ್ ಕೆಲಸ ಸ್ವಲ್ಪ ಜಾಸ್ತಿ ಇರುತ್ತೆ. ಅವರು ಪೂರ್ವಭಾವಿಯಾಗಿ ಸಿದ್ಧತೆಗಳು ಮಾಡಿಕೊಂಡು ಚಿತ್ರೀಕರಣಕ್ಕೆ ಬರ್ತಾರೆ. ಇದಾದಮೇಲೆ ಇನ್ನೊಬ್ಬರು ಈ ಕಮರ್ಷಿಯಲ್ ಚಿತ್ರಗಳಲ್ಲಿ ಜಾಸ್ತಿ, ಈವನ್ ಈ ಡ್ಯಾನ್ಸು ಕೂಡ ಈ ಕಲಾತ್ಮಕ ಚಿತ್ರಗಳು ಅನ್ನೋದ್ರೊಳಗೆ ಅವ್ರ ಹಾಡು ಅನ್ನೋದೇ ಇರೋಲ್ಲ, ಯಾವುದೋ ಒಂದು ದೊಡ್ಡ ಮೂಡ್ ಸಾಂಗ್ ಮೂಡಾಗಿ ಇದು ಎಲ್ಲೋ ನೇಪಥ್ಯದಲ್ಲಿ ಒಂದು ಹಾಡು ಬರುತ್ತೆ. ಕಲಾವಿದ ಅದ್ರ ಪ್ರಕಾರ ಸುಮ್ಮನೆ ಅದಕ್ಕೆ ಆ್ಯಕ್ಟ್ ಮಾಡೋಲ್ಲ, ಎಲ್ಲೋ ಹೋಗ್ತಾ ಇರ್ತಾನೆ ಏನೋ ಆಗುತ್ತೆ, ಒಂದು ದಾಸರ ಪದ ಕೇಳಬಹುದು ಅಥವಾ ಶರೀಫರ ಪದ ಯಾವುದೋ ಒಂದು ಕೇಳುತ್ತೆ, ಅದು ಸಂದರ್ಭಕ್ಕೆ ಸರಿಯಾಗಿ ಅದು ಹೊಂದ್ಕೊಳ್ಳುತ್ತೆ ಅಂತ ಹೇಳಿದ್ರೆ ಯಾರೋ ಒಬ್ಬ ದಾಸಯ್ಯ ಹೋಗ್ತಾ ಇರ್ತಾನೆ ತಂಬೂರಿ ಇದು ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಇಲ್ಲಿ ನಾಯಕ ನಾಯಕಿ ಇರೋದು ಆ ಸಂದರ್ಭಕ್ಕೆ ತಕ್ಕ ಹಾಗೆ ಒಂದು ಸನ್ನಿವೇಶ ನಡೀತಾ ಇರುತ್ತೆ. ಈ ಥರ ಜಾಗದಲ್ಲಿ ಮಾತ್ರ ಕಲಾತ್ಮಕ ಚಿತ್ರಗಳಲ್ಲಿ ಹಾಡುಗಳನ್ನ ಅಳವಡಿಸ್ಕೊತಾರೆ. ಸಾಮಾನ್ಯವಾಗಿ ಅವರೇನು ಮಾಡ್ತಾರೆ, ಶ್ರೇಷ್ಠ ಕವಿಗಳು ಬರೆದಂಥ ಹಾಡುಗಳನ್ನೇ ಅವರು ಉಪಯೋಗಿಸ್ಕೊಂಡಿರೋಂಥ ಸಂದರ್ಭಗಳು ಜಾಸ್ತಿ. ಅದಕ್ಕಿಂತ ಬರೆದು ಅದನ್ನು ಧ್ವನಿಮುದ್ರಕ್ಕೆ ಮಾಡಿಕೊಂಡು ಅದನ್ನು ಮಾಡೋದು ಅದೆಲ್ಲ ಬಹಳ ಕಡಿಮೆ ಅಲ್ಲಿ ಕಲಾತ್ಮಕ ಚಿತ್ರಗಳಲ್ಲಿ. ಆಮೇಲೆ ಅವರಿಗೆ ಯಾವಾಗ ಹಾಡುಗಳೇ ಬರೋಲ್ವೋ ಆವಾಗ ಡ್ಯಾನ್ಸ್ ಮಾಸ್ಟರ್ನವರು ಇರೋಲ್ಲ. ಸ್ಟಂಟ್ ಮಾಸ್ಟರ್ ಅಂತ ಯಾರು ಫೈಟಿಂಗ್ ಅಂತ ಬರ್ತಾನೆ ಅವನು ಸಾಹಸ ನಿರ್ದೇಶಕ ಕೂಡ ಇರೋಲ್ಲ ಯಾವುದೋ ವ್ಯಾಪಾರಿ ಕಲಾತ್ಮಕ ಚಿತ್ರಗಳಲ್ಲಿ. ವ್ಯಾಪಾರಿ ಚಿತ್ರಗಳಲ್ಲಿ ಜನಗಳನ್ನ ಜಾಸ್ತಿ ಸೆಳಿಬೇಕು ನಮ್ಮ ಕಡೆಗೆ, ನಮ್ಮ ಕಥೆ ಜೊತೆಗೆ ಇದೆಲ್ಲ ಸೇರಿಕೊಂಡ್ರೆ ಹೀರೋಯಿಸಮ್ ಜಾಸ್ತಿ ಆಗುತ್ತೆ, ಕಥೆಗೆ ವ್ಯಾಲ್ಯೂ ಜಾಸ್ತಿ ಸಿಗುತ್ತೆ, ಸಾಹಸ ಬಂದರೆ ಅದೆಲ್ಲ ಬರುತ್ತೆ. ಇದೇನೆಂದರೆ ಕಲೆ ಅನ್ನೋದು ಜೀವನದ ಉತ್ಪ್ರೇಕ್ಷೆಯೇ ಕಲೆ ಅಂತ, ಅಂದರೆ ದಿ ವಾಟ್ ಈಸ್ ಆರ್ಟ್ ಅಂದರೆ ಎಕ್ಸಾಜುರೇಷನ್ ಆಫ್ ಲೈಫ್ ಈಸ್ ಆರ್ಟ್ ಅಂತ ಒಂಥರ ಎಲ್ಲೋ ಓದಿದ್ದೋ ಮಾಡಿದ್ದೋ ಏನೋ ಬರುತ್ತೆ. ಹಾಗಾಗಿ ಎಕ್ಸಾಜುರೇಟ್ ಯಾಕೆ ಮಾಡಬೇಕು, ಇರೋ ಹಾಗೆ ತೆಗೆಯೋಣ ಅನ್ನೋದು ಕಲಾತ್ಮಕವಾದಂಥ ಚಿತ್ರಗಳು ನಿರ್ದೇಶಕ ನಿರ್ಮಾಪಕರು ಮಾಡುವಂಥ ಕೆಲಸ. ಹಾಗಾಗಿ ಈ ಕಮರ್ಷಿಯಲ್ ಚಿತ್ರಗಳಲ್ಲಿ ಈ ಸಾಹಸ ಏನಿರ್ತಾರೆ ಸ್ಟಂಟ್ ಮಾಸ್ಟರ್ ಅಂತ ಅವ್ರನ್ನ ಕರೀತಾರೆ, ಅಥವಾ ಸ್ಟಂಟ್ ಮಾಸ್ಟರು ಸ್ಟಂಟ್ ಡೈರೆಕ್ಟ್ರು ಅಂತಲೂ ಹೇಳ್ತಾರೆ. ಒಂದು ನಿರ್ದೇಶಕರು ತಮಾಷೆಗೆ ಹೇಳಿರೋದು ಎಷ್ಟೋ ಕಡೆಗೆ, ಸಾಮಾನ್ಯವಾಗಿ ಡ್ಯಾನ್ಸ್ ಮಾಸ್ಟರ್ ಬಂದರೆ ಈ ಹೀರೋ ಹೀರೋಯಿನ್ನು ಯಾರೇ ಅದರೊಳಗೆ ಪಾತ್ರವಹಿಸ್ತಾರೋ ಅವರು ಆ ಡ್ಯಾನ್ಸ್ ಮಾಸ್ಟರ್ಗೆ ಈ ಡ್ಯಾನ್ಸರ್ಸು ಭರತನಾಟ್ಯದಲ್ಲಿ ಇದು ಮಾಡ್ತಾರಲ್ಲ, ಈಗ ಅಂದ್ಕೊಂಡು ಈಗ ಮಾಡಿ ಈಗ ಹಾಕಿ ನಮಸ್ಕಾರ ಮಾಡಿ ಈಗೇನೋ ಮಾಡ್ತಾರೆ, ಚಪ್ಪಾಳೆ ಮಾಡ್ತಾರೆ, ಏನೋ ಒಂದು ಭಂಗಿ ಡ್ಯಾನ್ಸ್ ಭಂಗಿಲಿ ಬಂದು ಅವ್ರು ನಮಸ್ಕಾರ ಮಾಡ್ತಾರೆ. ಈ ಕಲಾವಿದರು ಕೂಡ ನಾಯಕ ನಾಯಕಿಯರು ಅದರೊಳಗೆ ಒಂದು ಡ್ಯಾನ್ಸ್ ಏನೋ ಬರುತ್ತೆ ಮಾಡುತ್ತೆ ಅಂದರೆ ಡ್ಯಾನ್ಸ್ ಮಾಸ್ಟ್ರಿಗೂ ನಮಸ್ಕಾರ ಮಾಡ್ತಾರೆ. ಆಮೇಲೆ ಸ್ಟಂಟ್ ಮಾಸ್ಟರ್ ಬಂದರೂ ಕೂಡ ಅವ್ರಿಗೂ ಕೂಡ ಈ ಕಲಾವಿದರು ನಮಸ್ಕಾರ ಮಾಡ್ತಾರೆ, ಹೀರೋ ಆಗಲಿ ಹೀರೋನೇ ಹೀರೋಯಿನಿಗೆ ಜಾಸ್ತಿ ಇರೋಲ್ಲ, ಒಂದೊಂದು ಸರ್ತಿ ಹೀರೋಯಿನ್ಗೂ ಫೈಟ್ ಬಂದರೆ ಅವರು ಡ್ಯಾನ್ಸ್ ಮಾಸ್ಟ್ರಿಗೆ ನಮಸ್ಕಾರ ಮಾಡ್ತಾರೆ. ನಮ್ಮ ರೆಗ್ಯುಲರ್ ಕಥೆ ಡೈರೆಕ್ಟ್ ಮಾಡೋರು ಒಬ್ಬ ಡೈರೆಕ್ಟರ್ ಇರ್ತಾರಲ್ಲ, ಅವರು ಏನ್ರಿ ಇದು ಇಡೀ ಚಿತ್ರ ಡೈರೆಕ್ಟ್ ಮಾಡೋನು ನಾನು, ಡ್ಯಾನ್ಸ್ ಮಾಸ್ಟ್ರು ಯಾವುದೋ ಒಂದು ಹಾಡ್ಗೋ ಎರಡು ಹಾಡ್ಗೋ ಬರ್ತಾರೆ, ಸ್ಟಂಟ್ ಮಾಸ್ಟ್ರು ಯಾವುದೋ ಒಂದೋ ಎರಡೋ ಸ್ಟಂಟ್ ಬರುತ್ತೆ ಮಾಡಿಬಿಟ್ಟು ಹಂಗೆ ಅವರಿಗೆಲ್ಲ ಕಲಾವಿದರು ನಮಸ್ಕಾರ ಮಾಡ್ತಾರೆ ಅವ್ರ ಕಾಲ್ಮುಟ್ಟಿ. ನಮ್ಮ ಡೈರೆಕ್ಟ್ರು ನನಗೆ ಯಾರು ನಮಸ್ಕಾರನೇ ಮಾಡಲ್ವಲ್ಲರಿ ಅಂತ ಕೆಲವು ಡೈರೆಕ್ಟ್ರು ಹೇಳೋದುಂಟು, ಕೆಲವರು ಇಲ್ಲ ಸರ್ ನಿಮಗೂ ನಮಸ್ಕಾರ ಮಾಡ್ತೀವಿ ಅಂತ ಮಾಡ್ತಾರೆ, ಆದರೆ ಅದೇನು ಕಂಟಿನ್ಯೂ ಇಲ್ಲ, ಅದರ ಅಭ್ಯಾಸ ಇಲ್ಲ. ಇದು ಮಾತ್ರ ಅಭ್ಯಾಸ ಇದೆ. ಈ ಡ್ಯಾನ್ಸ್ ಮಾಸ್ಟರ್ಗಳಿಗೆ ಹೇಗೆ ಅಭ್ಯಾಸ ಬಂತು ಅಂದರೆ ಭರತನಾಟ್ಯದಲ್ಲಿ. ಕಲೆ ಅನ್ನೋದೇ ಕೂಡ ನಮ್ಮ ದೇವಾನುದೇವತೆಗಳಿಗೂ ಬೇಸರ ಆಗಿ ದೇವಲೋಕದಲ್ಲೇ ಮೊದಲನೆಯ ಕಲಾ ಪ್ರದರ್ಶನ ಆಗಿದ್ದು. ಯಾರಪ್ಪ ಅದಕ್ಕೆ ಬರೆದಿದ್ದು ಅಂದರೆ
ಭರತಮುನಿ ಅಂತ ಹೇಳಿಬಿಟ್ಟು ಅವರು ಭರತ ನಾಟ್ಯಶಾಸ್ತ್ರ ಅಂತ ಬರೆದರು. ಆ ಬರೆದಂಥ ನಾಟ್ಯಶಾಸ್ತ್ರವೇ ಇವತ್ತೂ ಕೂಡ ಭರತಮುನಿ ಬರೆದಂಥ ನಾಟ್ಯಶಾಸ್ತ್ರವೇ ಕಲೆಗೆ ಆಧಾರವಾಗಿ ಉಳ್ಕೊಂಡಿದೆ. ಅದರೊಳಗೆ ಬಹುತೇಕ ನಾಟ್ಯಶಾಸ್ತ್ರದಲ್ಲಿರೋದು ಭರತನಾಟ್ಯದ ಭಂಗಿಗಳು, ಅದು ಆ ಭರತನಾಟ್ಯಕ್ಕೆ ಸಂಬಂಧಪಟ್ಟಂಥ ಮುದ್ರೆಗಳಾಗ್ಬೋದು, ಇದಾಗ್ಬೋದು, ಅದೆಲ್ಲ ಅದರೊಳಗೆ ಇದೆ. ಆದರೆ ಎಲ್ಲ ರಸಗಳೂ ಇದೆ ಭರತನಾಟ್ಯದಲ್ಲಿ. ಗಂಭೀರ, ಹಾಸ್ಯ, ಕರುಣ, ಶೃಂಗಾರ, ಭೀಭತ್ಸ, ಎಲ್ಲ ರಸಗಳು, ನವರಸಗಳು ಹೇಗೆ ಭರತನಾಟ್ಯದಲ್ಲಿ ಒಂದು ಗಂಟೆ ಕಾರ್ಯಕ್ರಮದಲ್ಲೋ ಎಲ್ಲೋ ಇರುತ್ತೋ ಏನೋ, ಹಾಗೆ ಕೆಲವು ರಸಗಳನ್ನ ಆರಿಸ್ಕೊಂಡು ಚಿತ್ರದಲ್ಲಿ ನಾವು ಅಳವಡಿಸ್ಕೋತೀವಿ. ಹಾಸ್ಯ ರಸ ಇರುತ್ತೆ ಅದೊಂದು ಕಡೆ, ಶೃಂಗಾರ ರಸ ಇರುತ್ತೆ, ಭೀಭತ್ಸ ಇರುತ್ತೆ, ರೋಷ, ಕೋಪ, ಕರುಣ ಎಲ್ಲವೂ ಕೂಡ ರಸಗಳು. ಅದೆಲ್ಲ ಭರತನಾಟ್ಯದಲ್ಲಿ ಬೇರೆ ತರಹ ಅಳವಡಿಸ್ಕೋತಾರೆ. ಸಿನಿಮಾ ಮಾಡುವಾಗ ಅದೇ ರಸಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಅಳವಡಿಸ್ಕೊಳ್ಳೋದು ಉಂಟು. ಹಾಗಾಗಿ ಮೂಲ ಯಾವುದಪ್ಪ ಅಂದರೆ ಭರತಮುನಿ ಬರೆದಂಥ ನಾಟ್ಯಶಾಸ್ತ್ರವೇ. ನಮಗೂ ನಾಟಕಕ್ಕೂ ಅದೇನೆ, ಸಿನಿಮಾಗೂ ಹೇಳಲ್ಲ ಅವರು, ಸಿನಿಮಾದವ್ರು ಯಾರೂ ನಾವು ನಾಟ್ಯಶಾಸ್ತ್ರ ಯಾರೂ ಹೇಳಲ್ಲ. ಆದರೆ ಸ್ವಲ್ಪ ಮಟ್ಟಿಗೆ ಅದನ್ನು ಅಳವಡಿಸ್ಕೊಂಡೇ ಇದು ಮಾಡ್ತಾ ಇರೋದು. ಹಾಗಾಗಿ ಸಾಹಸ ಮಾಸ್ಟರ್ ಅಂತ ಅಂದರೆ ಸಾಹಸ ನಿರ್ದೇಶಕರು, ನೃತ್ಯ ನಿರ್ದೇಶಕರು, ಅವರೆಲ್ಲ ಕೂಡ ಸಮಯಕ್ಕೆ ತಕ್ಕ ಹಾಗೆ ಅಂದರೆ ನಮ್ಗೆ ಯಾವ್ದು ಯಾವಾಗ ಯಾವಾಗ ಬೇಕೋ ಹಾಗಾಗಿ ನಿರ್ದೇಶಕರು ನಿರ್ಮಾಪಕರು ನಿರ್ಧಾರ ಮಾಡಿ ಅವ್ರನ್ನ ಕರೆಸ್ಕೊಂಡು ಆಯಾಯ ಭಾಗಗಳನ್ನು, ಅದು ಹೊರಾಂಗಣ ಆಗ್ಬೋದು ಒಳಾಂಗಣ ಆಗ್ಬೋದು, ಎಲ್ಲಿ ಬರುತ್ತೋ ಆ ಥರ ಮಾಡ್ತಾರೆ. ಅದಕ್ಕೆ ತನ್ನದೇ ಆದಂಥ, ಹೇಗೆ ನಾನು ಡ್ಯಾನ್ಸ್ ಅಸಿಸ್ಟೆಂಟು, ಲೇಡಿ ಅಸಿಸ್ಟೆಂಟು ಇದು ಹೇಳಿದ್ನೋ, ಹಾಗೆಯೇ ಸ್ಟಂಟ್ ಅಂತ ಬಂದಾಗ ಅಂದರೆ ಸಾಹಸ ನಿರ್ದೇಶಕ ಅಂತ ಬಂದಾಗ ಆ ನಾಯಕನಿಗೆ ತಕ್ಕ ಹಾಗೆಯೇ ಒಬ್ಬ ಡ್ಯೂಪ್ ಅಂತ ಇರುತ್ತೆ. ಯಾಕೆಂದರೆ ಸಾಹಸದಲ್ಲಿ ನಾಯಕ ಮಾಡೋಕ್ಕಾಗದೇ ಇರೋದು, ಮೂರು ಪಲ್ಟಿ ಹೊಡಿಬೇಕು, ಎಲ್ಲಿ ಹೀಗೆ ಜಂಪ್ ಮಾಡ್ತಾನೆ, ಜಂಪ್ ಮಾಡಿದ ತಕ್ಷಣ ಈ ಸಾಹಸ ಡ್ಯೂಪ್ ಒಬ್ಬನ ಉಪಯೋಗಿಸುತ್ತೆ, ಅವನು ಇನ್ನೂ ಎತ್ತರಕ್ಕೆ ಹೋಗ್ಬಿಟ್ಟಿದ್ದೆ, ಅಲ್ಲಿಂದ ಮೂರು ಪಲ್ಟಿ ಹಾಕ್ಕೊಂಡು ಕೆಳಗಡೆ ಬರ್ತಾನೆ. ಇದು ನಾಯಕ ಮಾಡೋಕ್ಕಾಗಲ್ಲ. ಒಂದು ವೇಳೆ ಮಾಡೋಕ್ಕಾಗದರೂ ಕೂಡ ನಿರ್ದೇಶಕರು ಮಾಡಬೇಡ ಅಂತ ಹೇಳಿರ್ತಾರೆ. ಯಾಕೆಂದರೆ ನಾಳೆ ಬೇರೆ ಸೀನ್ಗಳು ತೆಗಿಬೇಕು, ಈ ಕೈಯ ಕಾಲು ಮುರ್ಕೊಂಡು ಕೂತ್ಕೊಂಡ್ಬಿಟ್ರೆ ನಾಳೆ ದೃಶ್ಯ ಚಿತ್ರೀಕರಣ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಇಲ್ಲಲ್ಲ ಅದಕ್ಕೆ ಸ್ಟಂಟ್ ಡ್ಯೂಪ್ ಹಾಕೊಂಬೋಣ, ಇದಕ್ಕೆ ಬರೋಣ ಅಂತ ಹೇಳಿ ಬಹುತೇಕ ಡ್ಯೂಪ್ಗಳಿರ್ತಾರೆ. ಅದಕ್ಕೆ ಹೆಣ್ಣು ಹೀರೋಯಿನ್ನು ಸಾಹಸದಲ್ಲಿ ಭಾಗಿಯಾದರೆ ಅದು ಹೆಣ್ಣಿಗೊಂದು ಡ್ಯೂಪ್ ಇರುತ್ತೆ, ಈ ನಾಯಕನಿಗೊಂದು ಡ್ಯೂಪ್ ಇರುತ್ತೆ, ಆ ಥರ ಇರುತ್ತೆ. ಆಮೇಲೆ ಒಂದೊಂದು ಸರ್ತಿ ಈ ಸ್ಟಂಟು ಇವರೇ ಬಂದು ಸುಮಾರು ಇರುತ್ತೆ. ಹೀರೋ ಹೊಡಿತಾನೆ ಯಾರಿಗೆ, ಒಬ್ಬ ವಿಲನ್ ಕಡೆಯವ್ರಿಗೆ ಒಬ್ಬ ಹೊಡಿತಾನೆ, ಅವನು ಮೇಲಕ್ಕೆ ಹೋಗಿ ಅಲ್ಲಿಂದ ಮೇಲಕ್ಕೆ ಹೋಗಿ ಅಲ್ಲಿಂದ ಪಲ್ಟಿ ಹೊಡ್ಕೊಂಡು 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 ಕೆಳಗಡೆ ಬಂದು ಬೀಳ್ತಾನೆ. ಇದಕ್ಕೆಲ್ಲ ತಂತ್ರಗಳು ಬೇಕಾದಷ್ಟು ಇರುತ್ತೆ ಅದಕ್ಕೆಲ್ಲ. ಅದು ಅದೇ ನಾನು ಹೇಳಿದ್ನಲ್ಲ, ಮೊದಲೆಲ್ಲ ಹೀಗಿತ್ತು ಚಿತ್ರೀಕರಣ, ಇವಾಗ ರಸ್ತೆಗೆ ಬಂತು, ಪಾರ್ಕಿಗೆ ಬಂತು, ಅಲ್ಲೆಲ್ಲ ಬಂದು ಹೀರೋ ಹೊಡಿತಾನೆ ಅಂತ ಹೇಳಿದ್ರೆ ಈಗ ಹೊಡೆಯುವಾಗ ಮಾಡ್ತಾನೆ, ಅವನು ಏಟು ತಿನ್ಕೊಂಡು ಈಗ ಹೋಗ್ತಾನೆ, ಆ ಥರದ್ದು ಅದೆಲ್ಲ ಗೊತ್ತಾಗೋಯ್ತು ಜನಗಳಿಗೆ. ಏ ಹೊಡೆಯೋದೇ ಇಲ್ವೋ ಸುಮ್ಮನೆ ಈಗಂತಾನೆ ಅವನು ಕೆಳಗಡೆ ಬಿಡ್ತಾನೆ ಅಷ್ಟೇ ಅಂತ. ಆದರೆ ಈಗಿನ ಟೆಕ್ನಿಕ್ ನೋಡ್ತು ಅಂತ ಹೇಳಿದ್ರೆ ಈಗ ಗ್ರಾಫಿಕ್ಸ್ ಅನ್ನೋದು ಹೊಸ ತಂತ್ರ ಬೇರೆ ಬಂದುಬಿಟ್ಟಿದೆ. ಹಾಗಾಗಿ ಹೀರೋ ಹೊಡಿಲಿ ಸುಮ್ಮನೆ, ಹೀರೋ ನೀವು ನೋಡಿರ್ಬೋದು ಎಷ್ಟೋ ಪಿಕ್ಚರ್ಗಳಲ್ಲಿ ಸುಮ್ಮನೆ ಈಗ ಬಂದು ಒಳ್ಳೆ ಇದನ್ನು ಇಟ್ಕೊಂಡಿದೆ ಹೀಗಂತಾನೆ ಕೈನ, ಹೀಗಂದ ತಕ್ಷಣ ಐದು ಜನ ಬಿದ್ದೋಗ್ತಾರೆ. ಆಮೇಲೆ ಕಾಲನ್ನ ಹೀಗೆ ಟಪ್ ಅಂತ ಹೊಡಿತಾನೆ, ಧೂಳು ಹೇಳುತ್ತೆ, ಧೂಳು ಹೇಳಿದ ತಕ್ಷಣ ಐದಾರು ಜನ ಈಗ ಸುತ್ಕೊಂಡು ಕೆಳಗಡೆ ಬೀಳ್ತಾರೆ. ಇವಾಗ ಆ ಥರದ್ದೆಲ್ಲ ಒಂದು ಅಂದರೆ ಪಾಶ್ಚಾತ್ಯ ದೇಶಗಳ ಚಿತ್ರಗಳು ನಮ್ಮ ಚಿತ್ರಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಯಾವ ರೀತಿ ನಾವು ಅಳವಡಿಸ್ಕೋತೀವಿ ಅಂದರೆ ಅವರು ಟೆಕ್ನಿಕಲಿ ತುಂಬ ಮುಂದೆ ಹೊರಟೋಗಿದ್ದಾರೆ. ಆದರೆ ನಮ್ಮ ಹಾಗೆ ಅದನ್ನು ಉಪಯೋಗಿಸ್ಕೊಳ್ದೇ ಇದ್ದರೂ ಕೂಡ ಅವರು ಆ ಥರ ಎಲ್ಲ ಉಪಯೋಗಿಸ್ಕೊಂಡದನ್ನು ನಾವು ಕೂಡ ಅದನ್ನು ಇದು ಗ್ರಾಫಿಕ್ಸ್ ಅಂತ ಬಂದಿದ್ದು ಒಂಥರ ವರ ಬಂದಾಗ ಬಂದುಬಿಟ್ಟಿದೆ ಕೆಲವರಿಗೆಲ್ಲ. ಅಂದರೆ ಗ್ರಾಫಿಕ್ಸ್ನಲ್ಲಿ ತುಂಬ ವಿಷಯಗಳು ಬಂದಿದೆ. ಅದು ಗ್ರಾಫಿಕ್ಸ್ ಅಂದರೆ ಏನು ಹೇಗೆ ಅಂದರೆ ಒಂದು ಕೋಟಿಗೊಬ್ಬನೋ ಅಥವಾ ಯಾವುದ್ರೊಳಗನೋ ಒಂದು ಚಿತ್ರದಲ್ಲಿ ವಿಷ್ಣುವರ್ಧನ್ ಬರ್ತಾ ಇರ್ತಾರೆ, ಇಲ್ಲ ಒಂದು ಕಡೆ ಒಂದೇನೋ ಸಿಂಹ ಬರುತ್ತೆ, ಆ ಸಿಂಹ ಬಂದ ತಕ್ಷಣ ಅದು ಹೀಗೀಗ ಬರ್ತಾ ಅಲ್ಲಿಂದ ಹಾಗೇ ಆ ಸಿಂಹ ವಿಷ್ಣುವರ್ಧನ್ ಆಗ್ಬಿಡ್ತಾರೆ, ಅದೆಲ್ಲ ಒಂದು ಕಡೆ ಬಂದಿದೆ. ಆಮೇಲೆ ಈ ಸಿಂಹಾದ್ರಿಯ ಸಿಂಹದಲ್ಲಿ ಹೇ ಗೆಳೆಯ ಅಂದ ತಕ್ಷಣ ಒಂದು ಸಿಂಹ ನಡ್ಕೊಂಬರುತ್ತೆ, ಬಂದ ತಕ್ಷಣ ಅದರ ಮೇಲೆ ಕೈ ಇಟ್ಟು ಹೀಗೀಗೆಲ್ಲ ಇರ್ತಾನೆ. ಆ ಮಂತ್ರಿ ಒಬ್ಬ ಬರ್ತಾನೆ, ಅವನು
ಎಲ್ಲ ಕಾರುಗಳು ಬಾಗಿಲು ತೆಗೆದ್ರೆ ನಾಯಿಗಳು ಓಡಿ ಬರುತ್ತೆ. ನಾಯಿಗಳನ್ನು ನೋಡ್ಬಿಟ್ಟು ಆವಾಗ ಈ ವಿಷ್ಣುವರ್ಧನ್ ಇನ್ನೊಂದು ಪಾತ್ರ ನಕ್ಕಿಬಿಟ್ಟು, ಹೌದಾ ಇದು ಏನು ಬೇಕಾದ್ರೂ ಮಾಡಿಬಿಡುತ್ತಾ ಗೆಳೆಯೋ ಅಂದ ತಕ್ಷಣ ಅದು ಬರುತ್ತೆ ಸಿಂಹ. ಈಗ ಅಂದ್ಕೊಂಡೆ ನೋಡಿ ಅಲ್ಲ, ಒಂದು ಕಲೆ ಅನ್ನೋದೇ ಈ ಸಿನಿಮಾ ಕಲೆ ಅನ್ನೋದೇ ಮೇಕ್ ಬಿಲೀವ್ ಆರ್ಟ್ ಅಂದರೆ ಅಂದರೆ ನಿಮಗೆ ನಡೆಯೋದು ನಡೆಯೋ ಹಾಗೆ ನಿಮಗೆ ಅನ್ನಿಸ್ಬೇಕು, ಬೆಂಕಿ ಮುಟ್ಟೋಲ್ಲ, ಬೆಂಕಿ ಮುಟ್ಟೋ ಹಾಗೆ ನಾವು ಮಾಡ್ತೀವಿ, ಅದು ಸಿನಿಮಾ ತಂತ್ರ ಅಂತ. ಹಾಗಾಗಿ ಆ ಥರದ್ದು ಇದನ್ನು ನಾವು ಮಾಡಿಕೊಂಡು ಆ ತಂತ್ರಗಳನ್ನ ಇದು ಮಾಡ್ತೀವಿ. ಹಾಗಾಗಿ ನೃತ್ಯ ನಿರ್ದೇಶಕರು, ಸಾಹಸ ನಿರ್ದೇಶಕರು ಅವರೆಲ್ಲ ಇದರೊಳಗೆ ಒಳಪಡಿಸ್ಕೊಂಡು ಒಟ್ಟಾರೆ ನಾವು ತೆಗೆಯುವಂಥ ಚಿತ್ರಕ್ಕೆ ಇದೆಲ್ಲ ಕೂಡ ಒಂದು ಪೂರಕವಾಗಿರುತ್ತೆ. ಇದೆಲ್ಲ ಇದೆಲ್ಲ ಸೇರಿಕೊಂಡು ಇನ್ನೂ ಕಥೆ ಅದೆಲ್ಲ ಸಂದರ್ಭಗಳು ಇನ್ನೂ ತುಂಬ ಚೆನ್ನಾಗಿ ನಡೆಯುವಾಗ. ಇವಾಗ ಕ್ಯಾಮ್ರಾಮೆನ್ಗಳಿಗೆ ಏನಾಗಿತ್ತು ಅಂತೇಳಿದ್ರೆ ನಾನು ಹಿಂದೆನೂ ಒಂದು ಸರ್ತಿ ಹೇಳಿದ್ದೀನಿ, ಮುಂಗಾರು ಮಳೆ ಉದಾಹರಣೆ ಕೊಟ್ಟಿದ್ದೀನಿ. ಈ ಜಿಮ್ಮಿ ಜಿಪ್ ಅಂತ ಒಂದು ಬರುತ್ತೆ, ದೊಡ್ಡದಾಗಿ ಒಂದು ಇದಿರುತ್ತೆ ಕ್ಯಾಮ್ರಾ, ಅದಕ್ಕೆ ಹಾಕ್ಬಿಡ್ತಾರೆ. ಎಲ್ಲ ರಿಮೋಟಲ್ಲಿ ಕ್ಯಾಮ್ರಾ ಕೆಲಸ ಮಾಡೋದು, ಎಲ್ಲ ರಿಮೋಟ್ ಇಟ್ಕೊಂಡು ಈಗ ಪ್ರೆಸ್ ಮಾಡಿದ್ರೆ ಈ ರಿಮೋಟ್ ಕಾರುಗಳು ನೋಡಿದ್ದಿರಲ್ಲ, ಹೀಗೆ ಹೀಗಂದರೆ ಹಿಂದೆ ಬರುತ್ತೆ, ಹೀಗಂದರೆ ಮುಂದೆ ಹೋಗುತ್ತೆ, ಹೀಗಂದರೆ ರಿವರ್ಸ್ ಆಗುತ್ತೆ, ಇದೆಲ್ಲ ಇದರೊಳಗೆ ಹೀಗೆ ಹೀಗೆ ಇದು ಮಾಡೋದು ರಿಮೋಟ್ ಇರುತ್ತಲ್ಲ. ಅದೇ ಥರ ಈ ಡ್ರೋನ್ ಅಂತ ಮೇಲ್ಗಡೆ ಹೋಗುತ್ತೆ, ಮೇಲ್ಗಡೆ ಹೋಗ್ತಾ ಇರುತ್ತೆ ಅದು, ಅದರ ಆಪ್ರೇಷನ್ ಎಲ್ಲ ಕೆಳಗಡೆ ಗ್ರೌಂಡಲ್ಲಿ ಅಂದರೆ ನೆಲದ ಮೇಲೆ ಆಪ್ರೇಟ್ ಮಾಡ್ತೀವಿ. ಅದು ಅಲ್ಲೆಲ್ಲ ಹೋಗುತ್ತೆ, ಇಲ್ಲೋಗುತ್ತೆ, ಮೇಲ್ಗಡೆ ಹೋಗುತ್ತೆ, ಸೀದಾ ಕಲಾವಿದನ ಬರುತ್ತೆ, ಅಲ್ಲಿಂದ ಮೇಲಕ್ಕೆ ಹೋಗುತ್ತೆ, ಅಲ್ಲಿಂದ ಪೂರ್ತಿ ಇದು ಮಾಡುತ್ತೆ. ಇದೆಲ್ಲ ಡ್ರೋನ್ ಶಾಟ್ಸ್ ಅಂತ ಹೇಳ್ಬಿಟ್ಟು ಅದನ್ನು ತೆಗಿತಾರೆ, ಹೆಲಿಕಾಪ್ಟರಲ್ಲಿ ತೆಗೆದಾಗೆ ಆ ಥರ ತೆಗಿತಾರೆ. ಹಾಗೆಯೇ ಈ ಜಿಮ್ಮಿ ಜಿಪ್ ಆಪ್ ಕ್ಯಾಮ್ರಾಗಳು ಆಪ್ರೇಟ್ ಮಾಡ್ಬೇಕಂದ್ರೆ ಇಲ್ಲಿ ಇಟ್ಕೊಂಡು ಕ್ಯಾಮ್ರಾಮ್ಯಾನ್ ಕ್ಯಾಮ್ರಾ ಮುಂದಕ್ಕೆ ಹೋಗುತ್ತೆ, ಹಾಗೆಯೇ ಆ ಜೋಗ್ ಫಾಲ್ಸ್ ಮುಂದಕ್ಕೆ ಕೊಟ್ಟೋಗುತ್ತೆ, ಅಲ್ಲಿಂದ ಹಾಗೆ ಬರುತ್ತೆ ಹಿಂದ ಇಲ್ಲಿಂದ ಆ ಥರ ಶಾಟ್ಸ್ ಎಲ್ಲ. ಅದೆಲ್ಲ ಅಳವಡಿಸೋದಕ್ಕೆ ಬೇಕಾದಷ್ಟು ತಂತ್ರಗಳು ಬಂತು, ಅದನ್ನೆಲ್ಲ ಅಳವಡಿಸ್ಕೊಂಡು ತೆಗಿತಾರೆ. ಹಾಗಾಗಿ ಎಷ್ಟೋ ಕಡೆ ಗೊತ್ತಿರೋಲ್ಲ, ಆದರೆ ನಿರ್ಮಾಪಕ ಮೊದಲು ಕ್ರೇನ್ ಶಾಟ್ ಅಂತ ಒಂದಿತ್ತು, ಅದು ಕ್ರೇನಿಗೆ ಹೋಗೋದು, ಅದಕ್ಕೆ ಹಿಂದೆ ವೆಯ್ಟ್ ಹಾಕೋದು, ಅದೆಲ್ಲ ಇದೆ. ಕ್ರೇನ್ ಅಂತಲೇ ಒಂದು ಬರೋದು, ಅದು ಒಂದು ಲಾರಿಗೆ ಫಿಕ್ಸ್ ಮಾಡಿಕೊಂಡು ಅಲ್ಲಿಂದ ತೊಗೊಂಬರ್ಬೇಕು ಆ ಕ್ರೇನ್ ಶಾಟ್ ಬೇಕು ಅಂದರೆ, ಅದು ಹೋಗುತ್ತೆ ಅಷ್ಟಡಿ. ಕ್ಯಾಮ್ರಾ ಮೇಲ್ಗಡೆ ಕ್ಯಾಮ್ರಾಮೆನ್ನು ಕ್ಯಾಮ್ರಾ ಅಸಿಸ್ಟೆಂಟು ಇಬ್ಬರು ಕೂತ್ಕೋತಾರೆ, ಇಲ್ಲಿಂದ ಹಗ್ಗದಲ್ಲಿ ಇಟ್ಕೊಂಡಿದ್ದೆ ಹೀಗೆ ಎಳೀತು ಅಂತ ಹೇಳಿದ್ರೆ ಈ ಕ್ರೇನ್ ಮೇಲಕ್ಕೆ ಹೋಗುತ್ತೆ. ಕ್ರೇನ್ ಮೇಲಕ್ಕೆ ಹೋದ ತಕ್ಷಣ ಈ ಆರ್ಟಿಸ್ಟ್ಗಳು ಕೆಳಗಡೆ ಇರ್ತಾರೆ, ಏರಿಯಲ್ ವ್ಯೂ ತಗೋತಾರೆ. ಇದು ಡ್ರೋನ್ ಅನ್ನೋದು ಇನ್ನೂ ಮೇಲಕ್ಕೆ ಹೋಗ್ಬಿಡುತ್ತೆ, ಅಲ್ಲಿಂದ ತೆಗಿಬೋದು, ಆ ಥರ ಇದು ಮಾಡ್ತಾರೆ. ಹಾಗೆ ಇದೆಲ್ಲವೂ ಕೂಡ ನಾವು ಜನಗಳಿಗೆ ತೋರಿಸೋವಂಥ, ಪ್ರೇಕ್ಷಕರಿಗೆ ಸಂತೋಷ ಆಗೋದಕ್ಕೆ, ವೀಕ್ಷಕರಿಗೆ ಒಂದು ಕುತೂಹಲ ಕೆರಳಿಸೋದಕ್ಕೆ, ಅದ್ಭುತಗಳು ಉಂಟು ಮಾಡೋದಕ್ಕೆ ಈ ಥರದ್ದೆಲ್ಲ ತಂತ್ರಗಳನ್ನು ಅಳವಡಿಸೋದಕ್ಕೆ ಅವಕಾಶಗಳಿರುತ್ತೆ. ಅದಕ್ಕೆ ನೃತ್ಯ ನಿರ್ದೇಶಕರಾಗ್ಬೋದು, ಕಲಾ ನಿರ್ದೇಶಕರಾಗ್ಬೋದು, ಅಥವಾ ಸಾಹಸ ನಿರ್ದೇಶಕರಾಗ್ಬೋದು, ಇವ್ರನ್ನೆಲ್ಲ ಛಾಯಾಗ್ರಾಹಕರಾಗ್ಬೋದು, ಇವ್ರನ್ನೆಲ್ಲ ಸೇರಿಸ್ಕೊಂಡು ನಿರ್ದೇಶಕರು ಈಗ ತನಗೆ ಬೇಕಾದ್ದನ್ನು ತಾವು ಉಪಯೋಗಿಸ್ಕೋತಾರೆ. ಮುಂದಿನ ಹಂತ ಅಂದರೆ ಇನ್ನೊಂದು ಬಹಳ ಮುಖ್ಯವಾದಂಥ ಒಂದು ಅಂಗ, ನಾವು ಅದನ್ನು ನಾವು ಮುಟ್ತೀವಿ, ಅದು ಸಂಕಲನಕಾರರು ಅಂದರೆ ಎಡಿಟರ್ ಅಂತ, ಅದನ್ನು ಈಗ ನಾವು ಚರ್ಚೆ ಮಾಡೋಣ.